ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಸಭೆಯಲ್ಲಿ ವಾಲ್ಮೀಕಿ ಜಯಂತಿಯ ಆಚರಣೆ. ಸಮಸ್ತ ನಾಗರಿಕರಿಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು, ಹಾಗೂ ನಗರಸಭಾ ಪೌರ ನೌಕರರಿಗೂ ಸಹ ವಾಲ್ಮೀಕಿ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಟರಾಜನ್, ನಗರಸಭೆ ಸದಸ್ಯರು. ಇವತ್ತಿನ ದಿವಸ ನಮ್ಮ ವಾಲ್ಮೀಕಿಯವರ ಮಹಾಪುರುಷರಾದ ವಾಲ್ಮೀಕಿಯವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ನಾಡಿನ ಹಾಗೂ ಎಲ್ಲ ಇತರೆ ಸಮಸ್ತ ನಾಗರಿಕ ಜನರಿಗೆ ಶುಭ ಕೋರ್ತಾ ಈ ದಿನ ವಾಲ್ಮೀಕಿಯವರ ಜಯಂತಿಯನ್ನು ಸಂತೋಷವಾಗಿ ಆಚರಿಸಬೇಕು ಅಂತ ಹೇಳಿ ಕೇಳ್ಕೊಂತೀವಿ. ಇವತ್ತಿನ ದಿವಸ ನಾವು ವಾಲ್ಮೀಕಿ ಜಯಂತಿಯನ್ನು ನಗರಸಭೆ ವತಿಯಿಂದ ಆಚರಿಸಿದ್ದೇವೆ. ಅದೇ ಥರ ಇವತ್ತು ಊರಿನಲ್ಲೂ ವಾಲ್ಮೀಕಿ ಜಯಂತಿದು ಮೆರವಣಿಗೆ 10:30 ಹೊರಟು ನಮ್ಮ ಕ್ವಾಟೆಗೆ 11 ಹೋಗಿ ಅಲ್ಲೂ ಇವತ್ತು ವಾಲ್ಮೀಕಿ ಜಯಂತಿ ಫಂಕ್ಷನ್ ಆಚರಿಸ್ತಾ ಇದ್ವಿ. ನನ್ನ ಕಡೆಯಿಂದ ಪೂರ್ತಿ ಶಿರಾ ನಗರಿಗೆ ವಾಲ್ಮೀಕಿ ಜಯಂತಿಯನ್ನು ಶುಭಾಶಯವನ್ನು ಹೇಳುತ್ತೇನೆ. ನಾಡಿನ ಸಮಸ್ತ ನಾಗರಿಕರಿಗೆ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾಡಿನ ಜನತೆಗೆ ಹಾಗೂ ನನ್ನ ಕುಲ ಬಾಂಧವರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೂ ಮತ್ತು ಶಿರಾ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ವಾಲ್ಮೀಕಿ ಹಬ್ಬದ ಶುಭಾಶಯಗಳು, ಹಾಗೂ ನನ್ನ ಕುಲ ಬಾಂಧವರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಮಹರ್ಷಿ ವಾಲ್ಮೀಕಿ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನರಿಗೆ, ಎಲ್ಲರಿಗೂ. ಶಿರಾದ ಸಂತೆಪೇಟೆಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಆಚರಣೆ. ನನ್ನ ಹೆಸರು ಮುಕುಂದಪ್ಪ ಅಂತ. ಇದನ್ನ ವಾಲ್ಮೀಕಿ ಜಯಂತಿ ಅಂಗವಾಗಿ ಶಿರಾ ಸಂತೆಪೇಟೆ ರಲಿ ಕಟ್ಟೆ ಹತ್ರ ಅವರ ಜಯಂತಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ವಾಲ್ಮೀಕಿ ಮಹರ್ಷಿಗಳು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದು ಮಹರ್ಷಿ ಆದ ಎತ್ತರವ ಸ್ಥಾನಕ್ಕೆ ಬೆಳೆದು ರಾಮಾಯಣದ ಮಹಾರುಚಿಯನ್ನ ಪ್ರಪಂಚಕ್ಕೆ ತೋರಿಸಿ ದಾರ್ಶನಿಕನಾಗಿ ಗ್ರೀಕ್ ದೇವದ ಅರಿಸ್ಟಾಟಲ್ಗೆ ಸಮನಾಗಿ ರಾಮಾಯಣದ ಮಹಾಕವಿ ರುಚಿಯನ್ನೇ ಎಲ್ಲರಿಗೂ ತಿಳಿಸಿದ ಮಹಾ ದಾರ್ಶನಿಕ ಮಹರ್ಷಿ ಜಯಂತಿಗಳು. ಮಾನವ ತನ್ನಲ್ಲಿ ತಾನೆಷ್ಟೇ ಕೆಟ್ಟ ಒಂದು ಅಥವಾ ದುಷ್ಕೃತ್ಯಗಳಿದ್ದಾಗ್ಯೂ ಪದೇ ಪದೇ ತಪ್ಪು ಮಾಡುತ್ತಿದ್ದಾಗ್ಯೂ ತಿದ್ದಿ ಮೇಲ್ಪಂಕ್ತಿ ಸ್ಥಾನಕ್ಕೆ ಬರಬಾರದು ಅನ್ನೋ ನಿದರ್ಶನಕ್ಕೆ ನಮ್ಮ ವಾಲ್ಮೀಕಿ ಮಹರ್ಷಿಗಳೇ ಸಾಕ್ಷಿಯಾಗಿದ್ದಾರೆ. ವಾಲ್ಮೀಕಿ ಜಯಂತಿಗೆ ಆಗಮಿಸಿದಂತಹ ಎಲ್ಲ ಸಂತೆಪೇಟೆ ನಾಗರಿಕರಿಗೂ ಹಾಗೂ ಪತ್ರಿಕೋದ್ಯಮಿಗಳಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಅಜಯ್ ಅಂತ. ಈ ಸಂತೆಪೇಟೆಯಲ್ಲಿ ಕಳೆದ ವಾಲ್ಮೀಕಿ ಜಯಂತಿ ಯಾವಾಗ ಪ್ರಾರಂಭ ಆಯಿತು ಅವತ್ತಿಂದ ಈ LG ಅವನೂರ್ ವೃತ್ತ ಅಂತ ಹೇಳ್ಬಿಟ್ಟು ನಗರಸಭೆಯಿಂದ ಅನುಮೋದನೆ ಮಾಡಿಸಿ ಈ ಸಂತೆಪೇಟೆಯ ನಿವಾಸಿಗಳು ಪ್ರತಿ ಒಂದು ಎಲ್ಲ ಜನತೆ ಸೇರಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ಸಂತೆಪೇಟೆ ನಿವಾಸಿಗಳಿಗೂ ಹಾಗೂ ಶಿರಾ ತಾಲೂಕಿನ ಸಮಸ್ತ ಜನರಿಗೂ ಮತ್ತು ನಮ್ಮ ಕುಲ ಬಾಂಧವರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ನನ್ನ ಹೆಸರು ಜ್ಞಾನಪೂರ್ಣ, ನಗರಸಭೆ ಮಾಜಿ ಅಧ್ಯಕ್ಷರು, ಹಾಲಿ ಕೌನ್ಸಿಲರು, ನಮ್ಮ ನಾಗರಿಕ ಬಂಧುಗಳಿಗೆಲ್ಲ, ನಮ್ಮ ಜನಾಂಗಕ್ಕೆಲ್ಲ ಶುಭಾಶಯ ಹೇಳುತ್ತೀನಿ. ನಮ್ಮ ಸಂತೆಪೇಟೆ ಶಿರಾ ಜನತೆಗೆಲ್ಲ ನನ್ನ ಶುಭಾಶಯಗಳು ಹೇಳುತ್ತೀನಿ.
ಶಿರಾನಗರದಲ್ಲಿ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ನಗರಸಭೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಈ ನಾಡಿನ ಸರಳ ಸಜ್ಜನಿಕೆಯ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವ ಆತ್ಮೀಯ ಬಂಧುಗಳೇ, ಇದುವರೆಗೂ ಸ್ವಾಗತ ಭಾಷಣ ಮಾಡಿದಂತ ರಾಮಚಂದ್ರ ಅವರಿಗೆ ಧನ್ಯವಾದಗಳು. ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ಪಾಂಡುರಂಗಪ್ಪನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಬಯಸ್ತೇನೆ. ಈಗಾಗಲೇ ಕಾರ್ಯಕ್ರಮವನ್ನು ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳು, ವಿವಿಧ ಇಲಾಖೆಯ ಮುಖ್ಯಸ್ಥರುಗಳದು, ನಮ್ಮ ಕೃಷಿ ಇಲಾಖೆಯ ಮುಖ್ಯಸ್ಥರಾಗಿ ಹೊಸದಾಗಿ ಆಗಮಿಸಿರ್ತಕ್ಕಂಥ ರಂಗನಾಥ್ ಅವರು ಕೂಡ ನಾನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತ ಮಾಡ್ತೇನೆ. ಹಾಗೆ ಸಿಟಿ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಗಿರೀಶ್ ರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಶಸ್ವಿಗೊಳಿಸಬೇಕಂತ ನಾನು ತಮ್ಮೆಲ್ಲರ ಪರವಾಗಿ ಅವ್ರನ್ನ ಕೇಳ್ಕೊಳ್ತೇನೆ. ಪೊಲೀಸರಿಂದ ಹಿಡಿದು DSPವರೆಗೂ, ವೃತ್ತ ನಿರೀಕ್ಷಕರು, ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕೂಡ ನಮ್ಮ ಬೆಂಗಾವಲಿಗೆ ನಿಂತು ಈ ಮೆರವಣಿಗೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಚಪ್ಪಾಳೆ ತೊಟ್ಟೋದ್ರ ಮೂಲಕ ಈ ಕಾರ್ಯಕ್ರಮ ಎಲ್ಲ ಬಂಧುಗಳವರು ಈ ಕಡೆ ಮತ್ತೆ ಸುದ್ದಿ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ನಾವೆಲ್ಲ ಕೇಳ್ತಾ ಇದ್ದೇವೆ. ಆದ್ರೆ ಇವತ್ತು ಸರ್ಕಾರ ನಮಗೆ
ಜಯಂತಿಯನ್ನು ಕೊಟ್ಟಿದೆ. ಕಳೆದ ವರ್ಷ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನ ವಿಧಾನಸೌಧ ಪಶ್ಚಿಮ ದ್ವಾರದ ಶಾಸಕರ ಬಂದ ಮುಂದೆ ಅನಾವರಣ ಮಾಡಿದ್ದಾರೆ. ಇವೆಲ್ಲವೂ ನಮಗೆ ಹೆಮ್ಮೆ. ಆದರೆ ನಮ್ಮ ಬಡ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ಇವತ್ತು ನಮಗೆ ಮೀಸಲಾತಿಯಲ್ಲಿ ವಂಚನೆ ಆಗ್ತಾ ಇದೆ. ಈ ಬಡ್ತಿಯನ್ನ ತುಂಬಿಕೊಟ್ಟಾಗ ಮಾತ್ರ ಈ ಜಯಂತಿಗಳಿಗೆ ಮತ್ತು ಈ ಕಾರ್ಯಕ್ರಮಗಳಿಗೆ ನಿಜವಾದಂತಹ ಇನ್ನೂ ಮತ್ತು ಶಕ್ತಿ ಬರುತ್ತೆ. ಇವತ್ತು ನಮ್ಮ ಸಮುದಾಯದಲ್ಲಿ ಕೆಲವೇ ಬೇರೆ ಐಎಎಸ್ ಕೆಎಎಸ್ ಕೆಪಿಎಸ್ ಅಧಿಕಾರಿಗಳಿದ್ದಾರೆ. ಇವತ್ತು 3% ಮಾತ್ರ. ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮ್ಮ ನೆಚ್ಚಿನ ಶಾಸಕರಾದ ಸತ್ಯನಾರಾಯಣ ಸಾಹೇಬರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮುಂದಿರುವ ಎಲ್ಲ ವಾಲ್ಮೀಕಿ ವರ್ಗದ ಎಲ್ಲ ಬಂದವರಿಗೂ ನನ್ನ ನಮಸ್ಕಾರಗಳು. ಇವತ್ತು ವಾಲ್ಮೀಕಿ ಜಯಂತಿನ ಇಲ್ಲಿ ಕೋಟೆಯಲ್ಲಿ ಮಾಡ್ತಾ ಇರೋದು ಬಹಳನೇ ಸಂತೋಷ ಆಗ್ತಾ ಇದೆ ನನಗೆ. ಮತ್ತು ಹೋದ ಬಾರಿಗಿಂತ ಈ ಬಾರಿ ಜನಸಂಖ್ಯೆ ಬಹಳ ಹೆಚ್ಚಾಗಿದ್ದೀರಾ. ಅಲ್ಲಿ ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ಅನ್ನೋದೆಲ್ಲರಲ್ಲೂ ನಮ್ಮ ತಾಲೂಕಲ್ಲಿ ನಾನು ಕಾಣ್ತಾ ಇದೆ ಅಂತ ಬಯಸ್ತೀನಿ. ನಾನು ಬಹಳನೇ ಸಂತೋಷ ಆಯಿತು. ಮತ್ತು ಇಲ್ಲಿ ವಾಲ್ಮೀಕಿ ಮಹರ್ಷಿ ಅವರ ಜೊತೆಗೆ ಅಂಬೇಡ್ಕರ್ ಅವರನ್ನು ಫೋಟೋ ಇಟ್ಟಿರೋದು ಬಹಳನೇ ಸಂತೋಷ. ಯಾಕೆ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೊಂದು ಕಾನ್ಸ್ಟಿಟ್ಯೂಷನ್ ತಂದುಕೊಟ್ರು. ಅದರಿಂದ ಒಂದು ಅವ್ರಿಗೂ ಒಂದು ಗೌರವ ಕೊಟ್ಟಂಗೆ ಆಗ್ತಾ ಇದೆ ಅನ್ನೋದು ನನಗೆ ಕಾಣ್ತಾ ಇದೆ. ಮತ್ತೆ ಹೇಳ್ಬೇಕಂದ್ರೆ ನಾನು ಒಂದು ಶ್ಲೋಕ ಹೇಳ್ತೀನಿ ಶ್ರೀರಾಮಂದಿದು. ಕವಿತಾ ರೂಪದ ಟೊಂಗೆ ಮೇಲೆ ಕುಳಿತಿರುವ ರಾಮ ರಾಮ ಎಂದು ಗುಣ ಮಾಡಿರುವ ನಮ್ಮ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ರಾಮನ ಎಷ್ಟು ಹೊಗಳಿದ್ದಾರೆ ಆ ರೀತಿ ಒಂದು ರಾಮಾಯಣ ದರ್ಶನ ಇದರಲ್ಲಿ ಬರುತ್ತೆ, ಶ್ರೀರಾಮ ರಕ್ಷಸ್ತೋತ್ರದಲ್ಲಿ. ನಾನು ಪ್ರತಿ ದಿವಸ ಅದನ್ನ ಪಠಣೆ ಮಾಡ್ತೀನಿ. ನನಗೆ ವಾಲ್ಮೀಕಿ ಜಯಂತಿ ಅವರು ವಾಲ್ಮೀಕಿಯವರು ಎಷ್ಟು ರಾಮನ ಯಾವ ರೀತಿ ಗುಣಗಾನ ಮಾಡಿ ಕೋಗಿಲೆ ಅಂತ ಹಾಡಿದ್ದಾರೆ ಅವ್ರ ಬಗ್ಗೆ ಅಂತ, ಅದು ಬಹಳನೇ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಸಲ್ಲಿಸುತ್ತಾ. ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿಯಲ್ಲಿ ವಾಲ್ಮೀಕಿ ಜಯಂತ್ಯೋತ್ಸವ. ಕಾಲಾಂತರದಿಂದ ಅವರು ಬರಲಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಜಗತ್ತಿನ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಕುಮಾರ್ ಅವರು ಪರಿಪೂರ್ಣವಾಗಿ ನಿರ್ವಹಿಸಿರ್ತಕ್ಕಂಥ ನಂಬಿಕೆ ನಮ್ಮಲ್ಲೆಲ್ಲ ಇತ್ತು. ನಾವು ತುಂಬಾ ಸಂತೋಷ ಪಡ್ತಾ ಇದ್ದೀವಿ. ಈ ಒಂದು ಸಮಾರಂಭಕ್ಕೆ ನನ್ನ ಶಿಷ್ಯರು ಮತ್ತು ನನ್ನ ಗೆಳೆಯರು ಮತ್ತು ಯಜಮಾನರು ಮತ್ತು ಹಿರಿಯರು ಕಿರಿಯರು ಮತ್ತು ಇಲ್ಲಿಯ ಉಪಸ್ಥಿತರಿರತಕ್ಕಂಥ ಅಕ್ಕಂದಿರು ತಂಗಿಯಂದರು ಮತ್ತು ಮಕ್ಕಳಿಗಾಗಿ ಮಕ್ಕಳ ಓದಿಸಿರುತ್ತಲ್ಲ ಅದಕ್ಕೆ ಭೂಮಿ ಅಂತಕ್ಕಂಥ ಭಾವನೆಯಿಂದ ಭೂಮಿ ಅವರಿಗೋಸ್ಕರವಾಗಿ ನಿಮ್ಮ ಜೀವನವನ್ನು ನೀವು ಅರ್ಪಣೆ ಮಾಡಿರುವುದ. ಅದೇ ರೀತಿ ಸಮೇತ ಸೀತಾ ಮಾತೆಯ ಒಂದು ಜೀವನ ಸಮೇತ 14 ವರ್ಷ ವನವಾಸದಿಂದ ಪೂರ್ಣ ನಂತರ ಸಮೇತ ಆಕೆಯ ಬಂದಿರತಕ್ಕಂಥ ವಿಪತ್ತನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಕೇವಲ 1 ವರ್ಷದಲ್ಲಿ ಸಮೇತ ಆಕೆ ಜೀವನ ಮತ್ತೆ ಕಾಡಿನ ಭಾಗವಹಿಸುವಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿಕೊಂಡಾಗ ಆಕೆ ಎಲ್ಲಿ ಸುಖವಾಗಿ ಇರುವಂತಕ್ಕಂಥ ಭಾವನೆಯನ್ನು ವ್ಯವಸ್ಥೆ ಮಾಡಬೇಕಾಗ್ತದೆ. ರಾಮಾಯಣದಲ್ಲಿ ಒಂದು ಮಾತ್ರವಾಗಿ ಬರ್ತಕ್ಕಂಥದ್ದನ್ನು ನಾವು ವ್ಯವಸ್ಥೆ ಮಾಡಿದಾಗ ಹಿಂದೆ ಪಟ್ಟಿರ್ತಕ್ಕಂಥ ಕಷ್ಟ ಯಾರೂ ಪಟ್ಟಿಲ್ಲ. ಅಣ್ಣ ಅನ್ನ ಊರು ಅಣ್ಣ.
ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.